ಈಗಾಗಲೇ ಐಪಿಎಲ್ ಕ್ರಿಕೆಟ್ ಹಬ್ಬ ಮುಗಿದಿದ್ದು ಇನ್ನೇನಿದ್ರೂ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಸಮಯ ಯುಎಇ ಮತ್ತು ನಲ್ಲಿ ನಡೀತಾ ಇರೋ ಟಿ ಟ್ವೆಂಟಿಗೆ ಟೀಂ ಇಂಡಿಯಾ ರೆಡಿಯಾಗಿದ್ದು ಸಕಲ ಫೀಲ್ಡ್ ಫೀಲ್ಡ್ಗೆ ಬರ್ತಾ ಇದೆ ಆದರೆ ಕ್ರಿಕೆಟ್ ಪ್ರಿಯರಿಗೆ ಈ ಬಾರಿಯ ಐಸಿಸಿ ಟೈಮ್ ಟೇಬಲ್ ಮತ್ತು ಪಾಯಿಂಟ್ಸ್ ಟೇಬಲ್ ಅರ್ಥ ಮಾಡಿಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟಕರ ಅನ್ನಿಸ್ತಾ ಇದೆ ಆದರೆ ಐಪಿಎಲ್ ವಿಚಾರದಲ್ಲಿ ಹಾಗಾಗೋದಿಲ್ಲ ಇಲ್ಲಿನ ಟೈಮ್ ಟೇಬಲ್ ಮತ್ತೆ ಪಾಯಿಂಟ್ಸ್ ಟೇಬಲ್ ಜನರಿಗೆ ಬಹುಬೇಗ ಅರ್ಥವಾಗುತ್ತೆ ಪಾಯಿಂಟ್ಸ್ ಪಟ್ಟಿಯಲ್ಲಿ ಟಾಪ್ ಫೋರ್ ಸ್ಥಾನದಲ್ಲಿರುವ ತಂಡಗಳು ಕ್ವಾಲಿಫೈ ಆಗ್ತವೆ ಅದರಲ್ಲಿ ಗೆದ್ದ ತಂಡಗಳು ಫೈನಲ್ಸ್ ಗೆ ಹೋಗ್ತವೆ ಇದು ಐಪಿಎಲ್ ನಿಯಮ ಇನ್ನು ಐಸಿಸಿ ವಿಷಯದಲ್ಲಿ ಕ್ರಿಕೆಟ್ನ ನಿಯಮಗಳೇ ಬೇರೆ ಇದರ ಪ್ರಕಾರ ಟಿ ಟ್ವೆಂಟಿ ವಿಶ್ವಕಪ್ ಆಡಲು ಅರ್ಹತೆ ಹೊಂದಿಲ್ಲದ ತಂಡಗಳು ಸೂಪರ್ ಟ್ವೆಲ್ ಲೀಗ್ ಆಡಲು ಉಳಿದ ತಂಡಗಳೊಂದಿಗೆ ಅರ್ಹತಾ ಪಂದ್ಯಗಳನ್ನ ಆಡಿಕೊಂಡೇ ಬರಬೇಕು ಈ ವರ್ಷದ ಟಿ ಟ್ವೆಂಟಿ ಆಡಲು ಅರ್ಹತೆ ಹೊಂದಿಲ್ಲದ ತಂಡಗಳನ್ನ ರೌಂಡ್ ಒನ್ ಮುಖಾಂತರವಾಗಿ ಎಂಟು ತಂಡಗಳಿಗೆ ಎರಡು ಗುಂಪುಗಳನ್ನಾಗಿ ಮಾಡಿ ಅದರಲ್ಲಿ ಅಗ್ರ ನಾಲ್ಕು ಸ್ಥಾನಗಳಲ್ಲಿ ಬರುವ ನಾಲ್ಕು ತಂಡಗಳು ಈಗಾಗಲೇ ಕ್ವಾಲಿಫೈ ಆಗಿರುವ ತಂಡಗಳೊಂದಿಗೆ ಸೆಣಸಾಡಲಿವೆ ಈ ವರ್ಷದ ಟಿ ಟ್ವೆಂಟಿ ವಿಶ್ವಕಪ್ಗೆ ಈಗಾಗಲೇ ಎಂಟು ತಂಡಗಳು ಕ್ವಾಲಿಫೈ ಆಗಿವೆ ಐಸಿಸಿ ಈಗಾಗಲೇ ಎಂಟು ತಂಡಗಳನ್ನ ಎರಡು ಗುಂಪುಗಳನ್ನಾಗಿ ಮಾಡಿದ್ದು ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಅಂತ ವಿಂಗಡಣೆ ಮಾಡಿದೆ ಗ್ರೂಪ್ ನಲ್ಲಿ ಆಸ್ಟ್ರಿ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಸೌತ್ ಆಫ್ರಿಕಾ ವೆಸ್ಟ್ ಇಂಡೀಸ್ ತಂಡಗಳು ಇದ್ರೆ ಗ್ರೂಪ್ ಬಿ ನಲ್ಲಿ ಇಂಡಿಯಾ ಪಾಕಿಸ್ತಾನ ನ್ಯೂಜಿಲೆಂಡ್ ಮತ್ತು ಆಫ್ಘಾನಿಸ್ತಾನ್ ತಂಡಗಳು ಸೆಣಸಾಡಲಿವೆ ಇಂದಿನಿಂದ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಆರಂಭವಾಗ್ತಾ ಇದೆ ಆದರೆ ರಿಯಲ್ ಮ್ಯಾಚ್ ಶುರುವಾಗೋದು ಮಾತ್ರ ಇಪ್ಪತ್ಮೂರರಿಂದ ಅಂದ್ರೆ ಸೂಪರ್ ಟ್ವೆಲ್ ಲೀಗ್ ಆರಂಭವಾಗುತ್ತೆ ಇದರಲ್ಲಿ ಈಗಾಗಲೇ ಅರ್ಹತೆ ಹೊಂದಿದ ಎಂಟು ತಂಡಗಳ ಜೊತೆ ಕ್ವಾಲಿಫೈ ಆದ ನಾಲ್ಕು ತಂಡಗಳು ಸೆಣಸಾಡಲಿವೆ ಇನ್ನು ಸೆಮಿಫೈನಲ್ ಪಂದ್ಯಗಳ ನಿಯಮಗಳನ್ನು ನೋಡೋದಾದ್ರೆ ಸೂಪರ್ ಲೀಗ್ ಲೀಗ್ನ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ನಲ್ಲಿನ ಅಗ್ರ ತಂಡಗಳು ಕಾದಾಟ ನಡೆಸಿವೆ ಅದರಲ್ಲಿ ಗೆದ್ದ ತಂಡಗಳು ಫೈನಲ್ಗೆ ಲೆಗ್ಗೆ ಇಡತ್ವೆ ಇದು ಈ ವರ್ಷದ ಹೊಸ ಐಸಿಸಿ ಟಿ ಟ್ವೆಂಟಿ ನಿಯಮಗಳಾಗಿದ್ದು ಯಾವ ತಂಡ ಈ ಬಾರಿಯ ಐಸಿಸಿ ಕಪ್ ಗೆಲ್ಲತೆ ಅಂತ ಕಾದ್ ನೋಡ್ಬೇಕಿದೆ ಮಂಜುನಾಥ್ ದೇವಾಂಗ್ ಶೆಟ್ಟಿ ಸ್ಪೋರ್ಟ್ಸ್ ಬ್ಯೂರೋ ಕರ್ನಾಟಕ ಟಿವಿ ಎಸ್ ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೇನೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ